ಮಹಾರಾಣಿ. ಏನಾಯ್ತು ಮಂತ್ರಿಗಳೇ, ಏಕೆ ಇಷ್ಟೊಂದು ಗಾಬರಿಯಾಗಿದ್ದೀರಿ? ನಮ್ಮ ಅರಮನೆಯ ಕಡೆಗೆ ಒಂದು ಪುಷ್ಪಕ ವಿಮಾನ ಬರುತ್ತಿದೆ. ಏನು ಪುಷ್ಪಕ ವಿಮಾನವೇ? ಅದು ನಮ್ಮ ರಾಜ್ಯದಲ್ಲಿ ಯಾರಿರಬಹುದು? ಮಂತ್ರಿಗಳೇ, ಬರುತ್ತಿರುವವರು ಯಾರೇ ಆಗಿರಲಿ, ನಮ್ಮ ಸೈನಿಕರಿಗೆ ಎಚ್ಚರದಿಂದಿರಲು ಹೇಳಿ, ಹಾಗೆ ಸಕಲ ಶಸ್ತ್ರಗಳು ಸಿದ್ಧವಿರಲಿ. ಅಪ್ಪಣೆ ಮಹಾರಾಣಿ. ನಮ್ಮ ಮೇಲೆ ಆಕ್ರಮಣಕ್ಕೆ ಬರುವಂತೆ ಕಾಣುತ್ತಿದೆ. ಸೈನಿಕರೇ, ಹೋರಾಟಕ್ಕೆ ಸಿದ್ಧರಾಗಿ. ಆದರೆ ಮಹಾರಾಣಿ, ನಮ್ಮ ಸೈನ್ಯದ ತುಕಡಿ ಸಿದ್ಧವಾಗಿ ಬರಲು ಸಮಯ ಬೇಕಾಗುತ್ತದೆ. ನಮ್ಮ ಬಳಿ ಅಷ್ಟು ಸಮಯವಿಲ್ಲ ಮಂತ್ರಿಗಳೇ. ಈಗ ನಮಗಿರುವುದು ಒಂದೇ ದಾರಿ, ಕೆಚ್ಚೆದೆಯಿಂದ ಹೋರಾಡಬೇಕು, ಇಲ್ಲದಿದ್ದರೆ ಹುತಾತ್ಮರಾಗಬೇಕು. ಅಪ್ಪಣೆ ಮಹಾರಾಣಿ. ಪುಷ್ಪಕ ವಿಮಾನವನ್ನು ಎಲ್ಲೋ ನೋಡಿದ ಹಾಗಿದೆಯಲ್ಲ. ಆ ಕಾರ್ತವೀರ್ಯನ ಪುಷ್ಪಕ ಅರಮನೆಯವರೆಗೂ ಬರುವಷ್ಟು ಧೈರ್ಯ ಬಂತೆ ಅವನಿಗೆ. ಜವದಗ್ನಿ, ಅವಸರ ಮಾಡಬೇಡ. ಮೊದಲು ಅವನೋ ಇಲ್ಲವೋ ಎಂದು ನೋಡೋಣ. ಬಾಹುಗಣ ಅಪ್ಪ, ಏನಿದಿಷ್ಟು ದೊಡ್ಡದಾಗಿದೆ? ಯಾವುದೋ ಯಂತ್ರನೇ ಇರ್ಬೇಕು. ಹೌದು, ಹಿಂದೆ ಒಂದ್ಸಲಿ ರಾಕ್ಷಸ ಬಂದಿದ್ದಲ್ಲ ನಮ್ಮೂರ್ಗೆ, ನಮ್ಮೂರ್ಗೆ ಕಾಟ ಕೊಡಕ್ಕೆ ಅವಾಗ್ಲೂ ಇದೇ ತರ ಒಂದು ವಿಮಾನ ಬಂದಿತ್ತು ನಮ್ಮೂರ್ಗೆ. ಇನ್ನೇನ್ ಗ್ರಾಚಾರ ಕಾದಿದೆಯೋ ಏನೋ, ಇನ್ ಯಾವ ರಾಕ್ಷಸ ಬರ್ತಾನೋ ಏನೋ, ಇನ್ನೇನ್ ಅವಾಂತರ ಆಗುತ್ತೋ. ಆ ಶಿವನೇ ಬಲ್ಲ. ಬಿಡ್ತು ನಮ್ಮ, ಅದೇ ಮಾತು ಅಂತ ಆಡ್ತಾ ಇದೀಯ. ಈಗಾಗಿರೋ ಅವಾಂತರಗಳೇ ಸಾಕು, ಭಗವಂತನ ದಯದಿಂದ ಮುಂದೆ ಏನು ಆಗದೆ ಇದ್ರೆ ಸಾಕಪ್ಪ ಸಾಕು. ಶ್ರೀ ರೇಣುಕಾ ಎಲ್ಲಮ್ಮ.